यूनिवर्सिटी न्यूज कन्नड सत्य सदाकाल नम अंजुम इस्लाम संस्थे माजी अध्यक्ष समाज युवा नायक नम अंजुम इस्लाम संस्थे अध्यक्ष इकबाल जमान नानु अंजुम सेक्रेटरी नजीर मनियान नम होराट ना होराटक ನಾವೆಲ್ಲ ಸ್ವಾಗತ ಮಾಡ್ತೀವಿ ಮತ್ತೆ ಎಲ್ಲ ಅದಕ್ಕೆ ಬೆಂಬಲಿಸ್ತೀವಿ ಅದು ಒಂದು ಬೇರೆ ಈ ಹೋರಾಟವನ್ನು ಇಟ್ಕೊಂಡು ಏನು ಬೆಲ್ಲದ ಅರವಿಂದ್ ಬೆಲ್ಲದವರು ಮತ್ತು ಬಸನಗೌಡ ಪಾಟೀಲ್ ಯತ್ನಾಳವರು ಈ ಹೋರಾಟವನ್ನು ಮುಂದಿಟ್ಕೊಂಡು ಮುಸ್ಲಿಂ ಸಮಾಜ ಬಗ್ಗೆ ಏನು ಮಾತಾಡ್ತಾರೆ ಅದಕ್ಕೆ ನಮ್ಮ ಆಕ್ಷೇಪವಿದೆ ನಾವೆಲ್ಲ ಸಮಾಜದವರು ನಿನ್ನೆ ಮೀಟಿಂಗ್ ಮಾಡಿ ಅದನ್ನು ಖಂಡನೆಯನ್ನು ಮಾಡ್ತೀವಿ ನೀವು ಹೋರಾಟದಲ್ಲಿ ನಿಮ್ಮದು ಏನು ಬೇಡಿಕೆ ಇದೆ ಸರ್ಕಾರ ಇದೆ ನ್ಯಾಯಾಲಯಗಳಿದ್ದಾವೆ 10% ಅವರು ಏನು ನಿಮ್ಮದು 20% ಅವರು ಯಾರಿಗೂ ಅದಕ್ಕೆ ತೊಂದರೆಗಳಿಲ್ಲ ಆದರೆ ಮುಸ್ಲಿಂ ಸಮಾಜದ 4% ತಗೊಂಡು ನಮಗೆ ಕೊಡ್ರಿ ಅಂತ ಏನು ನೀವು ಹೋರಾಟ ಹೇಳಿದ್ರಿ ಅದಕ್ಕೆ ನಮ್ಮ ಆಕ್ಷೇಪ ಇದೆ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ನಾವು ಬೇಡ ಹೋರಾಟ ನಡೆದಿದೆ ಅದಕ್ಕೆ ಏನು ಮಾತಾಡಬೇಡ್ದು ಅಂತೇಳಿ ಭಾಳ ದಿವಸದಿಂದ ಸುಮ್ ಕುಂತೀವಿ ಅದು ಬೇರೆನೇ ಇರ್ತೈತಿ ಅವರು ಅವರು ಅವ್ರ ವೈಯಕ್ತಿಕ ಅವರ ಸಮಾಜದ ಪರ ಹೋರಾಟ ಮಾಡುತ್ತಾರೆ ಅವ್ರು ಸಿಗಲಿ ಅಂತ ನಾವು ಇದ್ವಿ ಆದರೆ ಈ ಹೋರಾಟ ದಿಕ್ಕು ತಪ್ಪಿಸಿ ಇವರು ಮಂತ್ರಿ ಆಗುವ ಸಂಬಂಧ ಇವರ ರಾಜಕೀಯ ಲಾಭಕ್ಕೆ ಇಲೆಕ್ಷನ್ ಬಂದಾಗ ಏನು ಬಳಸ್ಕೊಳತ್ತಾರೆ ಅದಕ್ಕೆ ನಮ್ಮ ಖಂಡನೆ ಇದೆ ಮತ್ತು ಎಲ್ಲ ಸಮಾಜದವರು ಖಂಡನೆಯನ್ನು ಮಾಡ್ತೀವಿ ಇದೇ ಥರ ನೀವು ಮುಂದೆ ಮುಸ್ಲಿಂ ಸಮಾಜದ ಬಗ್ಗೆ ಭಾಳ ಸಮಾಜಗಳು ಬರೀ ಮುಸ್ಲಿಂ ಸಮಾಜನೂ ಇಲೆಕ್ಷನ್ ಬಂದೈತೆ ಅಂತ ಟೀಕೆಯನ್ನು ಮಾಡಿ ನಮ್ಗೆ ಅದ ತಗೊಂಡು ನಮ್ಗೆ ಇದು ಕೊಡತ್ತಿರ ಅದ ನಿಮ್ಮ ಕಂಟಿನ್ಯೂ ಆದ್ರೆ ಮುಂದೆ ದಿನಗಳಾಗ ನಾವು ಉಗ್ರ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಕ್ಕೆ ಬಯಸ್ತೇನೆ ಎಲ್ಲ ಸಮಾಜದವರು ಹೋರಾಟ ಮಾಡ್ತಿದ್ದಾರೆ ನಮ್ಮ ST ಹಿಂದುಳಿದ ವರ್ಗ ಮತ್ತು ಹಿಂದುಳಿದ ಜಾತಿ ಎಲ್ಲ ತೊಗೊಂಡ್ರು ನಮ್ಗೆ ಅದಕ್ಕೆ ಖುಷಿ ಇದೆ ಸ್ವಾಗತ ಇದೆ ಬೇರೆ ಬೇರೆ ಸಮಾಜದವರು ರಿಸರ್ವೇಷನ್ ಪರವಾಗಿ ಹೋರಾಟ ಮಾಡ್ತಿದ್ದಾರೆ ಅದಕ್ಕೂ ನಮ್ಮ ಸ್ವಾಗತ ಇದೆ ನಾವು ಬರೀ ಮುಸಲ್ಮಾನ್ ಸಮಾಜದವರು ಏನೂ ಮಾಡೋಕತ್ತಿಲ್ಲ ಸುಮ್ ಕುಂತೀವಿ 4% ಇರಲಿಪ್ಪ ಮತ್ತು ಈಗ ಬೇಡ ಅಂತ ಹೇಳಿ ಸುಮ್ ಕುಂತಿದ್ದಕ್ಕೆ ನೀವು ಅದು 4% ಕಸ್ಕೋತೀವಿ ಅಂತ ಹೇಳಿ ಹೇಳಿಕೆ ಕೊಡ್ಕೊಳತ್ರಿ ಅದಕ್ಕೆ ಖಂಡ ಏನನ್ನು ಮಾಡಲಿಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಅರ್ಜಿ ತುಂಬಂತ ರೀ ಅರ್ಜಿ ತುಂಬಾಕತ್ತೀವಿ ಐ ಆಮ್ ಒನ್ ಆಫ್ ದ ಆಸ್ಪರೆಂಟ್ ಗ್ರಾಮೀಣ ತುಂಬಾಕತ್ತೀನಿ ಆಸ್ಪರೆಂಟ್ ನಿಮ್ಗೆ ಕಾಪಿ ಕಳಿಸ್ತೀನಿ ನಾವು ಅದು ಇದು ತುಂಬಿ ಅದು 2 ಲಕ್ಷ ತುಂಬ ಕೊಟ್ಟು ನಿಮ್ಗೆ ಕಳಿಸ್ತೀನಿ ಕಾಪಿ ಯಾರು ಎಲ್ಲಿ ತುಂಬಾಕತ್ತೀವಿ ಗ್ರಾಮೀಣ ತುಂಬಾಕತ್ತೀನಿ ಅದೇ ನಾ ಇನ್ನೊಂದು ಇದೆ ಟಿಕೆಟ್ ಸಿಕ್ಕಿ ಸಿಗ್ತೈತಿ ಒಂದು ಮೈನಾರಿಟಿಗೆ ಒಂದು ಜಿಲ್ಲೆಯೊಳಗೆ ಕೊಡಬೇಕಂತ ವಿಶ್ವಾಸ ಐತಿ ಕೊಡ್ತಾರಂತ ನನ್ನ ವಿಶ್ವಾಸ ಅದೇನು ವಿಚಾರ ನೀವೆಲ್ಲ ಅದಿರಲ್ಲ ಅತ್ತೆ ಬಾಂಗ್ಲಾ ಮಾರ್ಗದರ್ಶನ ಮಾಡಕ್ಕದೀರಿ ನಿಮ್ಗೆ ಕರೆದೆ ಮಾತಾಡಿ ವಿಚಾರ ವಿನಯ್ ಕುಲಕರ್ಣಿ ಅವರು ರಾಜ್ಯ ನಾಯಕರು 224 ಕ್ಷೇತ್ರದೊಳಗೆ SC ST ಬಿಟ್ಟು ಎಲ್ಲಿ ಕೊಟ್ಟರು ಗೆಲ್ತಾರು ಇದು ನಮ್ಮ ವಿಶ್ವಾಸ ಐತೆ ಅದರ ಬಗ್ಗೆ ಎಲ್ಲಿ ಕೊಟ್ಟರು ಗೆಲ್ತಾರೆ ನಾ ಎಲ್ಲಿ ಕೊಟ್ಟರು ಗೆಲ್ಲುವ ಮನುಷ್ಯ ಇಲ್ಲ ನಾ ಅಷ್ಟು ದೊಡ್ಡ ಮನುಷ್ಯ ಇಲ್ಲ ನಾವು ಒಂದೇ ಕಡೆ ಗೆಲ್ಲುವಂಥ ಶಕ್ತಿ ಐತಿ ಈಗ ಅವ್ರು ಎಲ್ಲಿ ಬೇಕಲ್ಲಿ ಕೆಲ ಅದ್ರ ಬಗ್ಗೆ ಬೇಡ ಮತ್ತೆ ಯಾರನ್ನ ಕ್ಷೇತ್ರ ಮಟ್ಟದ ನಾಯಕ ಸದ್ಯಕ್ಕೆ ನಾಯಕ ರಾಜ್ಯನೂ ಇಲ್ಲ ಜಿಲ್ಲಾನೂ ಇಲ್ಲ ಒಂದೇ ಕ್ಷೇತ್ರ ನಾಯಕ ಯಾಕಂದ್ರೆ ನನ್ನ ಶಕ್ತಿ ನನಗೆ ಕ್ಷೇತ್ರ ಲಿಮಿಟ್ ಐತಿ ಒಂದು ಸ್ವಲ್ಪ ಹೋದ ಸಲ ನಿಂತಿದ್ದೆ ಇನ್ನು ಒಂದು ಸ್ವಲ್ಪ ಶಕ್ತಿ ಇದೆ ಪಶ್ಚಿಮ ಒಳಗೆ ಭಾಳ ಇಲ್ಲ ಗ್ರಾಮೀಣ ಕೊಟ್ಟರೆ ಅಮೃತ್ ದೇಸಾಯಿ ಕಂಡೆಮ್ ಮಾಡೋದ ಅವಶ್ಯಕತೆ ಏನಿಲ್ಲ ಆ ಜನರ ಕಂಡೆಮ್ ಮಾಡತ್ತಾರೆ ನಾ ಹೇಳುವುದು ಜೊತೆ ಊರಿಗೆ ಹೋದ್ರೆ ಅವ್ರ ಕಂಡೆಮ್ ಮಾಡತ್ತಾರೆ ದ ಮೇನ್ ಅಪೋಸಿಷನ್ ಅಮೃತ್ ದೇಸಾಯಿ ಅಲ್ಲಿ ಅವನಿಗೆ ಕಂಡೆಮ್ ಮಾಡ್ತಾನೆ ಬೇರೆ ನಮ್ಗೆ ಇದಿಲ್ಲ ಈ ಸಿಟಿ ಅದು ನೆಕ್ಸ್ಟ್ ಇದಕ್ಕೆ ಇಲೆಕ್ಷನ್ ಮಾಡೋರು ನಮ್ಮ ವೆಸ್ಟ್ ಒಳಗೂ 10 ಮಂದಿ ಇದ್ದಾರೆ ನೋಡಿರಿ ಪಕ್ಷ ಎಲ್ಲರಿಗೂ ಗೌರವ ಸಿಗ್ತೈತಿ ಈಗ ನಾಳೆ ನೀವು ಮೆಂಬರ್ ಇದ್ರೆ ನೀವು ತುಂಬ್ತೀರಂದ್ರೆ ಅದಕ್ಕೆ ಗೌರವ ನಿಮ್ಗೆ ಕೊಟ್ಟ ಕೊಡ್ತಾರೆ ಬಿಕಾಸ್ ಯು ಆರ್ ಒನ್ ಆಫ್ ದ ಆಸ್ಪಿರೆಂಟ್ ಯಾರು ಈಗ DK ಶಿವಕುಮಾರ್ ನಿಂತಿರ್ತಾರೆ ಅಲ್ಲೂ ನಾ ಅರ್ಜಿ ಹಾಕ್ಬೋದು ಪಕ್ಷದ ಡೆಮೊಕ್ರೆಟಿಕ್ ಇದೆ ಅದಕ್ಕೆ ಯಾರಿಗೂ ಏನು ಹೇಳಕ್ಕೆ ಬರೋಂಗಿಲ್ಲ ಅದು ಮುಂದೆ ನಿರ್ಣಯ ಪಕ್ಷ ಮಾಡ್ತೈತಿ ಸಾಮಾಜಿಕ ನ್ಯಾಯ ಯಾರಿಗೆ ಕೊಡ್ಬೇಕು ಎಲ್ಲ ಕೂಡ ಪಕ್ಷದ ನಿರ್ಣಯ ಮಾಡ್ತೈತಿ ನಾ ಮೊದಲು ಹೇಳಿ ನನಗೆ ಅವಾನ್ ಇಲ್ಲ ವಿನಯ್ ಕುಲಕರ್ಣಿ ರಾಜ್ಯ ನಾಯಕ ಅಂತ ನಾನು ಹೇಳಾಕತ್ತಿಲ್ಲ ನೀವು ಹೇಳುದು ಇರ್ತೀರಿ ದೊಡ್ಡ ನಾಯಕರು ಬರ್ತಿಡ್ದಾಗ ಬಂದೇ ಬರ್ತಾರೆ ನಿಮ್ಮ ಬರ್ತೀನಿ ನಮ್ಮ ಬರ್ತೇ ಬರ್ತಾರೆ
ಅದು ದರ್ಶನ್ ಅವ್ರು ಬರಾಕತ್ತಾರ ಅಂತೇಳಿ ಮಂದಿ ಕೊಡ್ಬೋದು. ಆಮೇಲೆ ಅವು ಯಾವ ಇದರಲ್ಲಿ ಉದ್ದೇಶ ಮಾಡತ್ತಾರೆ ನಿಮ್ಗೆ ಗೊತ್ತೈತಿ. ನಾವು ಬಹಿರಂಗವಾಗಿ ಹೇಳೋದು ಬೇಡ ಬೆಳಗಾಂ ಜಿಲ್ಲೆ ಒಳಗೆ. ಅದಕ್ಕೆ ಬಗ್ಗೆ ಬೇಡ ಚರ್ಚೆ ಬೇಡ. ಅವ್ರ ದೇವ್ರು ಒಳ್ಳೇದು ಮಾಡಲಿ, ಅವ್ರು ಬರ್ತೇಳಿ ಹುಟ್ಟಹಬ್ಬ ಶುಭವನ್ನು ಕೋರ್ತೀನಿ. ದೇವರು ಅವ್ರ ಭವಿಷ್ಯ ಒಳ್ಳೇದು ಮಾಡಲಿ ಅಂತ.